ನ್ಯಾಯಾಲಯದ ಆವರಣದಲ್ಲಿ ಭೀಮಾ ತೀರದ ಹಂತಕ ಚಂದಪ್ಪ ಸಹಚರ್ ಭಾಗಪ್ಪನ ಮೇಲೆ ನಡೆದ ಶೂಟೌಟ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಟ್ಟು 6 ಜನರನ್ನು ಬಂಧಿಸಿದ್ದು ಇನ್ನುಳಿದವರಿಗಾಗಿ ಶೋಧ ಕಾರ್ಯ ನಡೆಯುತ್ತಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಲದೀಪ್ ಕುಮಾರ್ ಜೈನ್ ಅವರು ಹೇಳಿದರು. ಇದೇ 8ರಂದು ನಗರದ ಜಿಲ್ಲಾ ನ್ಯಾಯಾಲಯದಲ್ಲಿ ಭೀಮಾ ತೀರದ ಹಂತಕನ ಸಹಚರ ಭಾಗಪ್ಪನ ಮೇಲೆ ನಡೆದ ಗುಂಡಿನ ದಾಳಿಗೆ ಸಂಬಂಧಿಸಿದಂತೆ ಸ್ಪೆಷಲ್ ಟೀಂ ಮಾಡಿ 6 ಜನ ಆರೋಪಿಗಳನ್ನು ಬಂಧಿಸಲಾಗಿದ್ದು ರಮೇಶ್ ಹಡಪದ್, ಭೀಮ್ಶಾ ಹರಿಜನ್, ನಾಮದೇವ್ ದೊಡ್ಡಮನಿ, ರಜಾಕ್ ಕಾಂಬ್ಳೆ, ಪ್ರಭು ಜಮಾದಾರ್, ಮಲ್ಲೇಶ್ ಬಿಂಜಗೇರಿ ಎಂಬುವರನ್ನು ಬಂಧಿಸಲಾಗಿದೆ ಎಂದರು. ವಿಜಯಪುರ ಹೆಚ್ಚುವರಿ ಪೊಲೀಸ್ ಎಸ್ಪಿ ಡಾ ಶಿವಕುಮಾರ್ ಗುಣಾರಿ ನೇತೃತ್ವದ ತಂಡದಿಂದ ಆರೋಪಿತರನ್ನು ಬಂಧಿಸಿದ್ದು ಹಳೆಯ ದ್ವೇಷದಿಂದ ಭಾಗಪ್ಪನ ಮೇಲೆ ಭೀಮಾ ತೀರದ ಹಂತಕರಿಂದಲೇ ರಿವೆಂಜ್ಗಾಗಿ ನಡೆದ ಕೊಲೆಯತ್ನ ಇದಾಗಿದ್ದು ಹೆಚ್ಚಿನ ಚಿಕಿತ್ಸೆಗಾಗಿ ಭಾಗಪ್ಪನನ್ನು ಹೈದರಾಬಾದ್ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಲಾಗುತ್ತಿದೆ. ಬಂಧಿತ ಆರೋಪಿಗಳಿಂದ 1 ಬುಲೆರೋ ವಾಹನ, 6 ಮೊಬೈಲ್ ವಶಪಡಿಸಿಕೊಂಡಿದ್ದು ಇನ್ನುಳಿದ ಆರೋಪಿಗಳಿಗಾಗಿ ಶೋಧ ಕಾರ್ಯ ನಡೆಯುತ್ತಿದ್ದು ಆದಷ್ಟು ಬೇಗ ಇನ್ನುಳಿದವರನ್ನು ಬಂಧಿಸಲಾಗುವುದು ಎಂದು ಅವರು ಹೇಳಿದರು. ಈ ಕೇಸ್ ಸಂಬಂಧಪಟ್ಟಂತೆ ನಮ್ಮ ಅಡಿಷನಲ್ ಎಸ್ ಪಿ ಮತ್ತು ಇಬ್ಬರು ಡಿ ಎಸ್ ಪಿ ಸರ್ ಅವರ ನೇತೃತ್ವದಲ್ಲಿ ನಾವು ಈಗಾಗಲೇ ಈ ಕೇಸ್ಗೆ ಸಂಬಂಧಪಟ್ಟಂತೆ 6 ಆರೋಪಿಗಳಿಗೆ ವಶಕ್ಕೆ ತಗೊಂಡಿದ್ದೀವಿ. ಈ ಆರೋಪಿಯವರ ಡೀಟೇಲ್ಸ್ ರಮೇಶ್ ಹಡಪದ್, 44 ಇಯರ್ಸ್, ಸುಂದರೇಶು ಯಲ್ಲಪ್ಪ ಹರಿಚಂದ್ರ, 36 ಇಯರ್ಸ್ ಏಜ್, ಆಲ್ಬೇಡ್. ಮೂರನೇವನು ನಾಮದೇವ್, ತಂದೆ ಲಕ್ಷ್ಮಣ್ ದೊಡ್ಡಮಣಿ, ವಯಸ್ಸು 50, ಶಿರ್ವಾಲ್, ಊರು ಶಿರ್ವಾಲ್. ರಜಾ ತಂದೆ ಮಮ್ಮುಲಾಲ್ ಕಾಂಬ್ಳೆ, ಊರು ಶಿರ್ವಾಲ್. ಏಜ್ ಅರೌಂಡ್ 40. ಪ್ರಭು ತಂದೆ ತುಕಾರಾಮ, ಏಜ್ 48, ಬಾಸಗಿ, ಊರು ಬಾಸಗಿ. ಮಲ್ಲೇಶಪ್ಪ ತಂದೆ ಭೀಮ್ಶಾ, ವಯಸ್ 48, ಶಿರ್ವಾಲ್. ಈ 6 ಜನ ಆರೋಪಿ ಈ ಪ್ರಕರಣ ಸಂಬಂಧಪಟ್ಟದ ಇವರ 6 ಜನದ ಮೊಬೈಲ್ ಫೋನ್ ಪ್ಲಸ್ ಒಂದು ಕೃತ್ಯಕ್ಕೆ ಉಪಯೋಗ ಆಗಿದ್ದ ಬೊಲೆರೋ ವಾಹನ ಸಮೇತ ನಾವು ವಶಕ್ಕೆ ಪಡ್ಕೊಂಡಿದ್ದೀವಿ. ಈ ಕೃತ್ಯಕ್ಕೆ ಬಳಸ್ಕೊಂಡಿದ್ದ ವೆಪನ್ ಮತ್ತು ಇನ್ನೂ 2-3 ಜನ ಆರೋಪಿಗಳು ಇನ್ನೂ ನಮ್ಮ ತನಿಖಾ ಟೀಮ್ಗಳನ್ನು ಫಾಲೋ ಮಾಡ್ತಾ ಇದ್ದಾರೆ. ಅದರ ಮುಂದಿನ ದಿನದಲ್ಲಿ ಪತ್ತೆ ಆಗ್ತದೆ. ಈ ವಿಚಾರವಾಗಿ ನಮ್ಮ ಇಬ್ಬರು ಡಿ ಎಸ್ ಪಿಗಳು, ಡಿ ಎಸ್ ಪಿ ಶಿರೂರು ಮತ್ತು ಡಿ ಎಸ್ ಪಿ ಅಶೋಕ್, ಆಮೇಲೆ ಇನ್ಸ್ಪೆಕ್ಟರ್ ಕಾಂಬ್ಳೆ, ಸಿ ಪಿ ಐ ಗೋಡಂಗಸ್ ಮತ್ತು ಡಿ ಸಿ ಪಿ ಇನ್ಸ್ಪೆಕ್ಟರ್ ನಾಯ್ಕವಾಡಿ, ಆಮೇಲೆ ಪಿ ಎಸ್ ಐ ಜಯನಗರ್ ಅವರು ಮತ್ತು ಹೊಸ ಸಿಬ್ಬಂದಿ ಜೊತೆಗೆ ಬಾಲೆ ಒಳ್ಳೆ ಕೆಲಸ ಮಾಡಿದ್ದಾರೆ. ಇನ್ನೂ 2-3 ಆರೋಪಿಗಳು ನಾವು ಹುಡುಕ್ತಾ ಇದ್ದೀವಿ. ಶೀಘ್ರ ಅವರಿಗೂ ಸಹ ನಾವು ಬಂಧನ ಮಾಡ್ತೀವಿ. ಈ ಪ್ರಕರಣದ ಮೇನ್ ಕಾರಣಗಳು ಹೇಳಬೇಕು, ಒಂದು ಭಾಗಪ್ಪ ಹರಿಚಂದ್ರ ಯಾವ ಒಂದು ಪ್ರಕರಣದಲ್ಲಿ ಅವತ್ತು ಆರೋಪಿಯಾಗಿ ಜಲನಗರ ಇದು ಕೋರ್ಟ್ ಆವರಣದಲ್ಲಿ ಆರೋಪಿಯಾಗಿ ಯಾವ ಕೇಸಲ್ಲಿ ಏರಿ ನಿಂತು ಅದರಲ್ಲಿ ಭೀಮ್ಶಾ ಮತ್ತು ಇತರವರ ಅವರ ವಿರುದ್ಧವಾಗಿ ಶಾಸನ ಹೇಳಬಾರದು ಆ ಕಾರಣವಾಗಿ ಆ ಒಂದು ದ್ವೇಷದಿಂದ ಮತ್ತು ಇದ್ರ ಜೊತೆಗೆ ನಾಮದೇವ್ ಮತ್ತು ರಜಾಕ್ ಇವರ್ಗ ಸಹ ಭಾಗಪ್ಪ ಹರಿಜನ್ ಕಡೆಯಿಂದ ಹೆದರಿಕೆ ಇತ್ತು. ಆ ಕಾರಣವಾಗಿ ಇವರು 3-4 ಜನ ಸೇರಿಕೊಂಡು ಇವನು ರಮೇಶ್ ಅಡಪದ್ಕ ಒಂದು ಸುಪಾರಿ ಮೂಲಕವಾಗಿ ಈ ಒಂದು ಕೆಲಸ ಕೋರ್ಟ್ ಆವರಣದಲ್ಲಿ ಆಗಬೇಕು ನಾವು ಒಂದು ಸುಪಾರಿ ಕೊಟ್ಟಿದ್ರು. ಈ ವಿಚಾರವಾಗಿ ರಮೇಶ್ ಅಡಪದ್ ಈಗಾಗಲೇ ಅರೆಸ್ಟ್ ಆಗಿದ್ದಾನೆ. ಇನ್ನೂ ಬೇರೆ ಆರೋಪಿಗಳು ಮತ್ತು ವೆಪನ್ ನಾವು ಕೂಡಲೇ ವಶಕ್ಕೆ ತಗೊಂಡಿದ್ದೀವಿ.